ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಮಾಸ್ಕ್ ಹಾಕದಿದ್ದಕ್ಕೆ ಯೋಧ ಮತ್ತು ಪೊಲೀಸ್ ಇವರಿಬ್ಬರ ನಡುವೆ ವಾಗ್ವಾದ ಶುರುವಾಗಿದೆ. ಮಾಸ್ಕ್ ಹಾಕಿಕೊಳ್ಳದೆ ಯೋಧ ಸಂಚರಿಸ್ತಾ ಇದ್ರು ಅನ್ನೋ ಆರೋಪ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರೊಂದಿಗೆ ಸಿಆರ್ಪಿಎಫ್ ಯೋಧನ ವಾಗ್ವಾದ. ಬ್ರೇಕಿಂಗ್ ನ್ಯೂಸ್. ಇವರಿಬ್ಬರ ನಡುವೆ ವಾಗ್ವಾದ ಆಗಬಾರದು, ಬೇಡ ಅದು. ಅಲ್ಲೇನಾಯ್ತು ಅಂತ ನೋಡಿದ್ರೆ ಮಾಸ್ಕ್ ಹಾಕಿಲ್ಲ ಅಂತ ಪೊಲೀಸ್ನವರು, ನಾನು ಹಾಕೊಂಡಿದ್ದೀನಿ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅವರು. ಏನು ಕಾಣಿಸುತ್ತಲ್ವಾ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅವ್ರು ಕಿಡಿಕಾರ್ತಿದ್ದಾರೆ. ವಾಹನ ಸೀಸ್ ಮಾಡೋದಕ್ಕೆ ಮುಂದಾದ್ರು ಇನ್ಸ್ಪೆಕ್ಟರ್ ರವಿಚಂದ್ರ, ಇನ್ಸ್ಪೆಕ್ಟರ್ ಜೊತೆ ಯೋಧ ಮಂಜುನಾಥ್ ನಾಯ್ಕ ವಾಗ್ವಾದ ಮಾಡಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ 250 ರೂಪಾಯಿ ಫೈನ್ ಹಾಕಿದ್ರು, ಅದನ್ನು ಕಟ್ಟಿ ಯೋಧ ಹೊರಟರು. ದಾವಣಗೆರೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ರು. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಬೆಳಗ್ಗೆ ಬೇರೆ ಮಳೆನ ದಾವಣಗೆರೆಯಲ್ಲಿ, ಇವತ್ತು ಅಗತ್ಯ ವಸ್ತು ಖರೀದಿಗೆ ಅವಕಾಶ ಬೇರೆ ಇತ್ತ. 12 ಗಂಟೆ ತನಕ ತರಕಾರಿ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ದಾವಣಗೆರೆ ಕೆಆರ್ ಮಾರುಕಟ್ಟೆಗೆ ಮುಗಿಬಿದ್ರು ಜನ. ಲಾಕ್ಡೌನ್ ಆದ್ರೆ ಇವತ್ತು ಅವಕಾಶ ಮಾಡಿಕೊಟ್ರು, 12 ಗಂಟೆ ತನಕ ಖರೀದಿ ಮಾಡಬಹುದು ಅಗತ್ಯ ವಸ್ತುಗಳನ್ನ ಅಂತ. ಜನರನ್ನ ನಿಯಂತ್ರಿಸೋದಕ್ಕೆ ಪಾಲಿಕೆ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಬೆಳಗ್ಗೆ ಮಳೆ ಬೇರೆ ಬಂತಲ್ಲ, ಒಂದು 2-3 ಅವರ್ ಯಾರು ಹೊರಗೆ ಬರೋಕ್ಕಾಗಲಿಲ್ಲ. ಮಳೆ ನಿಂತು ಬೇರೆ, ಅಯ್ಯೋ ಇನ್ನೇನು ನಾನು, ಅಯ್ಯೋ ಅಯ್ಯೋ ಅಯ್ಯೋ, ಜನ ಇದ್ದಾರೆ ಇಲ್ಲಿ ಕೆಆರ್ ಮಾರುಕಟ್ಟೆ ದಾವಣಗೆರೆ. ಜನ ಜನ ಜನ, ಕಷ್ಟ ಕಷ್ಟ ಕಷ್ಟ. ಇಷ್ಟು ಜನ ಬಂದರೆ ಕಷ್ಟ ರೀ. 12 ಗಂಟೆ ತನಕ ಟೈಮ್ ಇದೆ, ಹಾಗಾಗಿ ಇಷ್ಟೊಂದು ಜನ ಬಂದರು. ಜೂನ್ 7ನೇ ತಾರೀಕು ತನಕ ದಾವಣಗೆರೆ ಕಂಪ್ಲೀಟ್ ಲಾಕ್ಡೌನ್. ಹಾಲು ಆರೋಗ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸಂಪೂರ್ಣ ಲಾಕ್ ಆಗಿರುತ್ತೆ. ಇವತ್ತು ಅಗತ್ಯ ವಸ್ತು ಅಂತ ಹೇಳಿದ್ದೆ ತಡ, ಜನ ದಿಕ್ಕಾಪಾಲಕ್ಕೆ ಬಂದಿದ್ದಾರೆ. ಈ ತರ ಸಾಗರೋಪಾದಿಯಲ್ಲಿ